ಕೆಲವರಿಗೆ ತಪ್ಪು ಕಲ್ಪನೆ ಇದೆ ಸರ್, ವಯಸ್ಸಾದವರು ಕುಡಿಬೇಕು ಸಿರಿಧಾನ್ಯಗಳನ್ನ ಅಂತ. ಅಲ್ಲಿ ಕರ್ನಾಟಕ ಎಲ್ಲ ಅತಿ ಹೆಚ್ಚು ವ್ಯಾಪಾರ ಆಗಿದ್ದು ನನ್ನ ಸ್ಥಾನ ಇದೆ ಸರ್, ನಂದು ಬೆಸ್ಟ್ ಎಂಟರ್ಪ್ರೈನರ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ ಸರ್. ಮತ್ತೆ ನಮ್ಮ ಎಲ್ಲಾ ಸಂಸ್ಥೆಯಲ್ಲೂ ನನ್ನ ಖುಷಿಪಟ್ಟು ಅಧ್ಯಕ್ಷರಾಗಿ ಮಾಡ್ಕಂತಾರೆ, ಕರ್ಕಂತಾರೆ. ಮಾಡೋ ಮನಸ್ಸಿರ್ಬೇಕು, ಮತ್ತೆ ಮನೆಯಲ್ಲಿ ಸಹಕಾರ ಇರ್ಬೇಕು ಸರ್. ಸುಮ್ಮನೆ ಕಾಲಾಕರಣ ಮಾಡೋಕ್ಕಿಂತ ನಾವು ಸ್ವಾವಲಂಬಿಗಳಾಗಿ ಬದುಕಬೇಕು. ನೀವು ದುಡಿಬೇಡಿ, ನನ್ನ ಜೊತೆ ಇರಿ, ನಾನು ಸಾಕ್ತೀನಿ ನಿಮ್ಮನ್ನ, ನಾನು ದುಡಿತೀನಿ. ನಾನು ದುಡಿಬೇಕು ಅಂತ ನನ್ನ ಗುರಿನೂ ಆಗಿರಲ್ಲ, ನನ್ನ ಕನಸು ಆಗಿರಲ್ಲ ಸರ್. ಅದು ಶೂನ್ಯ ಬಂಡವಾಳ ಸರ್, ಬರೀ 2,000 ರೂಪಾಯಿ ಬಂಡವಾಳ ಇದು ಸಾಕು ಸರ್. ಅಂದ್ರೆ ನಾವು ಕರೆಕ್ಟ್ ಆಗಿದ್ದಾಗ ನಮ್ಮ ಮಾತು ಎಲ್ಲರೂ ಕೇಳ್ತಾರೆ ಅಂತ. ಪೌಷ್ಟಿಕವಾಗಿರೋದು ಮಾಡಬೇಕು, ಯಾವುದೇ ಆರಿಸ್ಕೊಂಡ್ರು ಅದಕ್ಕೆ ಆರೋಗ್ಯವಾಗಿರೋದು ಮಾಡಬೇಕು ಅನ್ನೋದನ್ನು ತರಬೇತಿ ತೊಗೊಂಡೆ. ಅದಕ್ಕೆ ಸಿರಿಧಾನ್ಯಗಳನ್ನ ಆರಿಸ್ಕೊಂಡೆ ಸರ್ ನಾನು. ಮತ್ತು ರಾಗಿ ಆರಿಸ್ಕೊಂಡೆ. ರಾಗಿ ಯಾಕೆ ಅಂದರೆ ನಾವು ಎಲ್ಲಿ ಬೆಳೀತಾ ಇದ್ದೀವಿ ರಾಗಿ, ಅದನ್ನು ಹೆಚ್ಚು ಉಪಯೋಗಿಸ್ಬೇಕು ಅಂತ. ರಾಗಿ ಬೆಳೆ ಆರಿಸ್ಕೊಂಡಾಗ ಸರ್, ರಾಗಿಯಿಂದ ನಾನು ಒಂದು 10 ಥರ ಪ್ರಾಡಕ್ಟ್ ಮಾಡ್ತೀನಿ ಸರ್. ರಾಗಿ ನಿಪ್ಪಟ್ಟು, ರಾಗಿ ಚಕ್ಲಿ, ರಾಗಿ ಕೋಡು ಬಳೆ, ರಾಗಿ ಮಾಲ್ಟು, ರಾಗಿ ಉರಿಟ್ಟು, ರಾಗಿ ಲಡ್ಡು, ಮತ್ತು ರಾಗಿ ಮಿಕ್ಸ್ಚರ್ ಅಂತ ಸರ್. ಮತ್ತು ರಾಗಿ ಯಾಕೆ ಇದನ್ನು ಆಯ್ಕೆ ಮಾಡ್ಕೊಂಡೆ ಅಂದರೆ, ನಾವು ರಾಗಿ ಬೆಳೆದರೂ ಕೂಡ ನಮ್ಮ ಜನ ನಾವು ಹೆಚ್ಚು ರಾಗಿ ಉಪಯೋಗಿಸ್ತಾ ಇಲ್ಲ, ಅದು ರೊಟ್ಟಿ ಮುದ್ದೆಗೆ ಮಾತ್ರ ಉಪಯೋಗಿಸ್ತಾ ಇದ್ವಿ. ಅದು ಮೌಲ್ಯವರ್ಧನೆ ಮಾಡಿದಾಗ ನಮ್ಗೆ ಎಷ್ಟು ಬೆಲೆ ಬರುತ್ತೆ ಅಂತ. ಮತ್ತು ಸರ್, ಒಂದು ಪೌಷ್ಟಿಕ ರಾಗಿ ಹಿಟ್ಟು ಅಂತ ಮಾಡ್ತೀನಿ ಅದನ್ನು, ಅದಕ್ಕೆ ಒಂದು 9 ಸೊಪ್ಪು ಹಾಕ್ತೀನಿ ಸರ್. ಸರ್, ಇದು ರಾಗಿಯಿಂದ ರಾಗಿ ಮೌಲ್ಯವರ್ಧನೆ ಮಾಡಿ ಪ್ರಾಡಕ್ಟ್ ಮಾಡಿ ಸರ್. ಇದು ರಾಗಿ ಮಿಕ್ಸ್ಚರ್ ಅಂತ, ರಾಗಿಯಿಂದ ಮಾಡಿದೆ ಸರ್, ರಾಗಿ ಹಿಟ್ಟಿಂದ ಮಾಡಿರೋದು. ಇದು ತುಂಬ ಆರೋಗ್ಯಕರವಾಗಿರುತ್ತೆ, ಮತ್ತು ಎಲ್ರಿಗೂ ರಾಗಿ ಕಡಿಮೆ ಸರಕ್ಕೆ ಸಿಗುತ್ತೆ, ಇದನ್ನು ಮಾಡ್ಕೋಬೋದು ಅಂತ. ಇದು ಸರ್ 200 ಗ್ರಾಮ್ ಇದೆ. ಪ್ರೈಸ್ ಸರ್, ಇದು ಬಂದು ನಾನು ಗಾಣದ ಎಣ್ಣೆಲಿ ಮಾಡಿದೆ ಸರ್, ಪ್ಯೂರ್ ಆಯಿಲಲ್ಲಿ ಮಾಡಿರೋದು ಇದು. ಅದರಿಂದ 400 ರೂಪಾಯಿ ಕೆಜಿ ಇಟ್ಟಿದ್ದೀನಿ ಸರ್ ಇಲ್ಲಿ. ಪ್ಯೂರ್ ಆಯಿಲ್ ಸರ್, ನಂದು ನ್ಯಾಚುರಲ್ ಆರ್ಗ್ಯಾನಿಕ್ ಫುಡ್ ಅಂತಲೇ ಮಾಡ್ತಾ ಇದ್ದೀನಿ ನಾನು. ನನ್ನ ತರಬೇತಿ ತೊಗೊಂಡಿರೋದು ಕೂಡ ಹಾಗೆ, ಶುದ್ಧ ಹೇಗೆ ಮಾಡಬೇಕು ಅನ್ನೋದು ಕೂಡ ಮಾಡಿದ್ದೀನಿ. ನನ್ನ ಬ್ರ್ಯಾಂಡ್ಗೆ FSSA ಕೋಡ್ ಇದೆ, ನ್ಯೂಟ್ರಿಷನ್ ಟೆಸ್ಟ್ ಮಾಡ್ಸಿದ್ದೀನಿ ಸರ್. ಮತ್ತು ನಮ್ಮದು ಆರ್ಗ್ಯಾನಿಕ್ ಅಂತ ನಮಗೆ ತರಬೇತಿ ತೊಗೊಂಡಿದ್ದೀನಿ. ನಮ್ಮ GKVKಲ್ಲೂ ಕೂಡ ತೊಗೊಂಡಿದ್ದೀನಿ, ಕೃಷಿ ವಿಜ್ಞಾನ ಕೇಂದ್ರ ಕೊನೆಯಲ್ಲೂ ಕೂಡ ತರಬೇತಿ ತೊಗೊಂಡಿದ್ದೀನಿ ಸರ್ ನಾನು. ರಾಗಿಲಿ ತುಂಬ ಶುಗರ್ ಅಂಶ ಕಡಿಮೆ ಇದೆ ಸರ್. ಮತ್ತು ರಾಗಿನ ಯಾರು ಮುದ್ದೆ ಮತ್ತು ರೊಟ್ಟಿ ಥರ ಬಿಟ್ಟರೆ ಬೇರೆ ಹೆಚ್ಚು ಉಪಯೋಗಿಸಲ್ಲ ಸರ್. ಈ ಥರ ಮಕ್ಕಳಿಗೆ ಆಕರ್ಷಣೆಗಾಗಿ ರಾಗಿ ಮಿಕ್ಸ್ಚರ್ ಸರ್ ಇದು. ಈ ಥರ ಲಡ್ಡು ಚಕ್ಲಿ ಈ ಥರ ಮಾಡಿಕೊಟ್ಟಾಗ ಅವು ಸೆಳಿತವೆ, ಮಕ್ಕಳು ತಿಂತವೆ ಅಂತ ನಂದು ಕಾನ್ಸೆಪ್ಟ್ ಸರ್. ಆ ಥರ ತರಬೇತಿ ತೊಗೊಂಡು ಮಾಡ್ತಾಯಿದ್ದೀನಿ ಸರ್ ಅದನ್ನು. ಈ ರಾಗಿ ಲಡ್ಡು ಅಂತ ಸರ್ ಇದು, ಇದು ದೇಸಿ ಹಸುವಿನ ತುಪ್ಪದಿಂದ ಮಾಡಿದ್ದೀನಿ ಸರ್ ಇದು. ಇದಕ್ಕೆ ಒಣ ಕೊಬ್ಬರಿ ಪುಡಿ, ಗೋಡಂಬಿ ಮತ್ತು ರಾಗಿ ಹುರಿದು ಮಾಡೋದು ಸರ್ ಇದು. ಇದು ಆ್ಯಕ್ಚುಲಿ ನಾನು ತುಂಬ ಸೇಲ್ ಆಗುತ್ತೆ ಇಲ್ಲಿ ಬೆಂಗಳೂರಿಗೆ ಬಂದಾಗ. ಇದು ರೆಡಿ ಇನ್ಸ್ಟಂಟ್ ಅಂತ ಮಾಡ್ಕೊಂಡಿದ್ದೀನಿ ಸರ್ ನಾನು. ಇದು ಇದಕ್ಕೆ ಎಲ್ಲದನ್ನು ಹಾಕಿದ್ದೀನಿ, ತುಪ್ಪ ಏ ಲಡ್ಡುಗೆ ಏನು ಹಾಕಬೇಕೋ ಎಲ್ಲ ಹಾಕಿದ್ದೀನಿ. ಇದನ್ನು ಯಾವಾಗ ಬೇಕಾದರೂ ಅವರು ಲಡ್ಡು ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು. ಇದು ಅದೇ ಒಂದು ತಿಂಗಳು ಇಡ್ಬೋದು ಅಷ್ಟೇ, ಅದ್ರ ಮೇಲೆ ಇಡೋಕ್ಕಾಗಲ್ಲ. ಇದು ಅದೇ 6 ಇಡ್ಬೋದು ಸರ್. ಇದು ಟೆಸ್ಟು ಕೂಡ ಮಾಡಿಸಿದ್ದೀನಿ ಲ್ಯಾಬಲ್ಲಿ. ಅದರಿಂದ ಈ ರೆಡಿ ಇನ್ಸ್ಟಂಟ್ ಲಾಗಿ ಲಡ್ಡು, ರೆಡಿ ಲಾಗಿ ಲಡ್ಡು ಅಂತ ಮಾಡಿದ್ದೀನಿ ಸರ್. ಸರ್, ಸಿರಿಧಾನ್ಯ ರಾಗಿಲೂ ತುಂಬ ಉತ್ಪನ್ನಗಳು ಮಾಡ್ತೀನಿ, ಹಾಗೆ ಸಿರಿಧಾನ್ಯಗಳನ್ನು ಬಳಸಬೇಕು ಅಂತ ಸರ್ ನಂದು. ಸಿರಿಧಾನ್ಯಗಳು ಬಳಸೋದ್ರಿಂದ ಹೆಚ್ಚು ಆರೋಗ್ಯಕರವಾಗಿರ್ಬೋದು ಅಂತ ಸರ್. ನಾನು ಇದು ಸಿರಿಧಾನ್ಯಗಳ ಮಾಲ್ಟ್ ಅಂತ, ಜೀನಿ ಬರುತ್ತಲ್ಲ ಸರ್, ಆ ಥರ ಮಾಲ್ಟ್ ಇದು. ಜೀನಿಯವರು ಅವ್ರದ್ದೆಲ್ಲ ಬೇರೆ ಕಾಳುಗಳು ಹಾಕ್ತಾರೆ ಸರ್. ನಾನಿದು 6 ಥರ ಸಿರಿಧಾನ್ಯಗಳು ಬಿಟ್ಟರೆ ನಾನು ಬೇರೆ ಏನು ಹಾಕಲ್ಲ. ಇದಕ್ಕೆ ಗೋಡಂಬಿ, ಬಾದಾಮಿ, ಒಣದ ಇದು ಒಣಶುಂಠಿ, ದ್ರಾಕ್ಷಿ, ಗಸಗಸೆ, ಕೇಸರಿ ದಳ ಅಂತ ಬರುತ್ತೆ ಸರ್, ಅದನ್ನು ಆ್ಯಡ್ ಮಾಡಿದ್ದೀನಿ. ಆದರೆ ಇದು 2 ಮೇಲ್ಪಟ್ಟ ಮಕ್ಕಳು ಕುಡಿಬೋದು ಸರ್. ನಾನು ಮತ್ತೆ ಧರ್ಮಸ್ಥಳ ಜ್ಞಾನ ವಿಕಾಸ ಸಂಸ್ಥೆಯಲ್ಲಿ, ಟೈಡ್ ಸಂಸ್ಥೆಯಲ್ಲಿ, ಬಯಾಫ್ ಸಂಸ್ಥೆಯಲ್ಲಿ, KVK ಕೃಷಿ ವಿಜ್ಞಾನ ಕೇಂದ್ರ ಕೊನೆಯಲ್ಲಿ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಅಲ್ಲಿ ನಾನು ಇದನ್ನು ಪ್ರಾಡಕ್ಟನ್ನು ಕೊಟ್ಟಾಗ ಬಂದಾಗ ಅವ್ರಿಗೆಲ್ಲರಿಗೂ ಕೂಡ ಕಾಯಿಲೆ ಹುಷಾರಾಗಿದೆ ಅಂತ ನನಗೆ ರಿಸಲ್ಟ್ ಬರ್ತಾಯಿದೆ ಸರ್. ಅದರಿಂದ ಇದು ತುಂಬ ನನಗೆ ಪ್ರಾಡಕ್ಟ್ ಸೇಲ್ ಆಗ್ತಾಯಿದೆ ಸರ್. ಇದು ಸರ್ 100 ಗ್ರಾಮ ಸಿರಿಧಾನ್ಯದಲ್ಲಿ ಅತಿ ಕ್ಯಾಲೋರಿ ಇರುತ್ತೆ, ಹೆಣ್ಮಕ್ಳಿಗಾಗಲಿ ಚಿಕ್ಕ ಮಕ್ಕಳಿಗಾಗಲಿ. ಇದನ್ನು ಮಾಲ್ಟ್ ಕುಡಿಬೇಕು ಅಂದರೆ 1 ಸ್ಪೂನ್ ಹಾಕಿದ್ರೆ ಸಾಕು ಸರ್. ಪ್ರತಿದಿನ 1 ಸ್ಪೂನ್ ಪೌಡ್ರ್ ಹಾಕಿ, ಅರ್ಧ ಲೋಟ ಹಾಲು, ಅರ್ಧ ಲೋಟ ನೀರು ಹಾಕಿ ಕುಡಿಯೋದ್ರಿಂದ ಬೆಲ್ಲನೇ ಉಪಯೋಗಿಸ್ಬೇಕಂತ ಹೇಳ್ತೀನಿ, ಸಕ್ಕರೆ ಉಪಯೋಗಿಸ್ಬಾರ್ದು ಅಂತ ಹೇಳ್ತೀನಿ. ತುಂಬ ಒಳ್ಳೆಯದು ಸರ್, ತುಂಬ ಒಳ್ಳೆಯದು. ಕೆಲವರಿಗೆ ತಪ್ಪು ಕಲ್ಪನೆ ಇದೆ ಸರ್, ವಯಸ್ಸಾದವರು ಕುಡಿಬೇಕು ಸಿರಿಧಾನ್ಯಗಳನ್ನ ಅಂತ. ಖಂಡಿತ ತಪ್ಪು ಅದು. ನಾವು ಆರೋಗ್ಯವಾಗಿರಬೇಕು, ನಮ್ಮ ಮಕ್ಕಳು ಆರೋಗ್ಯವಾಗಿರಬೇಕು ಅಂದರೆ ಚಿಕ್ಕ ಮಕ್ಕಳಿಂದಲೇ ನಾವು ಸಿರಿಧಾನ್ಯಗಳನ್ನ ಬಳಸೋದ್ರ ರೂಢಿ ಮಾಡಬೇಕು ಸರ್. ಮಕ್ಕಳುಗಳು ಸಿರಿಧಾನ್ಯಗಳು ಮಾಲ್ಟ್ ಕುಡಿಯಲ್ಲ, ನಮ್ಮ ಮಕ್ಕಳು ಹಾರ್ಲಿಕ್ಸು, ಬೋರ್ನ್ವೀಟಾಗಿ ಮರೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಸರ್. ಅದಕ್ಕೆ ನಾನು ಸಿರಿಧಾನ್ಯಗಳ ಉತ್ಪನ್ನಗಳನ್ನು ಆರಿಸ್ಕೊಂಡೆ ಸರ್. ಇದು ಅಟ್ರಾಕ್ಷನ್ ಆಗಿರುತ್ತೆ, ಮಕ್ಕಳು ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ. ಇದು ಸಿರಿಧಾನ್ಯಗಳ ಚಕ್ಲಿ ಅಂತ ಸರ್. ಇದು ಒಂದೊಂದರಲ್ಲೂ ಮಾಡ್ಬೋದು, ಸಾಮೆ ಚಕ್ಲಿ ಅಂತ. ಇದು ಸಾಮೆ ಬಳಸಿ ಚಕ್ಲಿ ಮಾಡಿದ್ದೀನಿ ಸರ್. ಇದು
ನಾನು ಒಂದೊಂದು ಪದಾರ್ಥಗಳು ಒಂದೊಂದು ಮಾಡ್ತೀನಿ ಸರ್. ಅದು ನಮ್ಮ ಖಾದರ್ ಸರ್ ಹೇಳ್ತಾರೆ ಎಲ್ಲ ಧಾನ್ಯಗಳನ್ನು ಒಟ್ಟಿಗೆ ಹಾಕಿ ಬೆಳೆಸಬೇಡಿ ಅಂತ. ಹಾಗಾಗಿ ನಮ್ಮ ತರಬೇತಿ ಕೊಟ್ಟಾಗಲೂ ಹೇಳ್ತಾರೆ ಒಂದೊಂದರಲ್ಲೂ ಒಂದೊಂದು ಧಾನ್ಯ ಬೆಳೆಸಿ ಅಂತ. ಹಾಗಾಗಿ ನಾನು ಒಂದು ಬರಗು ಕೋಡುಬಳೆ ನಿಪ್ಪಟ್ಟು ಈ ಥರ ಎಲ್ಲರೂ ಮಾಡ್ಕೊಬೋದು ಸರ್. ಎಲ್ಲ ಥರದ್ದನ್ನು ಮಾಡ್ತಾ ಇದ್ದೀನಿ. ಸಿರಿಧಾನ್ಯಗಳಲ್ಲೇ ಬೇರೆ ಬೇರೆ. ಈಗ ಸಿರಿಧಾನ್ಯಗಳಂದ್ರೆ ನವಣೆ, ಆರ್ಕ, ಕೊರಲೆ, ಬರಗು, ಊದ್ಲು ಇರುತ್ತೆ ಸರ್. ಒಂದೊಂದ್ರಿಗೂ ಒಂದೊಂದು ಮಾಡ್ಕೊಬೋದು. ಆಕ್ಚುಲಿ ಖಾಲಿಯಾಗಿದೆ ಕೋಡುಬಳೆ ಎಲ್ಲ, ನಿಪ್ಪಟ್ಟಿದೆ. ಇದು ಸಾಮೆ ಚಕ್ಲಿ ಸರ್. ಇದು ಸರ್ ಮಕ್ಕಳಿಗೆ ಅಟ್ರಾಕ್ಷನ್, ಇದು ಎಲ್ಲದಕ್ಕೂ ಉಪಯೋಗ. ಈ ಮಕ್ಕಳು ದೋಸೆ ತಿನ್ನಲ್ಲ, ಮಾಡಿ ಕುಡಿಯಲ್ಲ ಅಂತ ಹೇಳ್ತಾರಲ್ಲ ಸರ್, ಈ ಥರ ಮಕ್ಕಳಿಗೆ ಕೊಟ್ಟಾಗ ಅವು ತಿಂದೇ ತಿಂತವೆ. ಈಗ ಕುರ್ಕುರೆ ಆ ಥರ ಹೊರಗಡೆ ಡೈ ಬೇಕಿದ್ರೆ ತಿನಿಸು ತಿನ್ನಿಸ್ತಾರೆ ಸರ್. ಅದ್ರ ಬದಲು ಈ ಥರ ಮಾಡಿಕೊಡಿ ಅಂತ ಹೇಳ್ತೀನಿ. ಮಾಡಿಕೊಡಲಿಲ್ಲ ಅಂದ್ರೆ ನಮ್ಮಂತ ಮಾಡ್ಕೊಳೋದೇ ತಗೊಳ್ಳಿ ಅಂತ ನಾನು ಅವ್ರಿಗೆ ಹೇಳ್ತೀನಿ ಸರ್. ಅದು ಸರ್ ಬರಗು ಉಪಯೋಗಿಸಿ ಬರಗು ಹಿಟ್ಟನ್ನ ನಿಪ್ಪಟ್ಟು ಮಾಡಿ ಸರ್. ಇದು ಅಂದರೆ ಒಂದೊಂದು ಸಿರಿಧಾನ್ಯಗಳಲ್ಲಿ ಒಂದೊಂದು ಪೌಷ್ಟಿಕಾಂಶ ಇದೆ ಸರ್. ಅದು ಒಂದೇ ಇದನ್ನು ಬೆಳೆಸಬಾರ್ದು ಅಂತ. ಈಗ ಒಂದು ಸಾಮೆ ಚಕ್ಲಿ ತಿಂದರೆ ಒಂದು ಸಾಮೆ ನಿಪ್ಪಟ್ಟು, ಒಂದು ಬರಗು ಕೋಡುಬಳೆ, ಈ ಥರ ಮಾಡಿ ಮಕ್ಕಳಿಗೆ ಕೊಡ್ಬೋದು ಸರ್. ಇದು ತುಂಬ ಆರೋಗ್ಯಕರವಾಗಿರುತ್ತೆ. ಮತ್ತು ನಾವು ಗಾಣದ ಎಣ್ಣೆಯಿಂದ ಮಾಡೋದ್ರಿಂದ ತುಂಬ ಹೆಲ್ತಿ ಫುಡ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಇದು ಗಾಣದ ಎಣ್ಣೆ ಅಂತ ಹೇಳಿದ ತಕ್ಷಣ ನಿಮ್ಮ ಪ್ರೈಸ್ ಎಷ್ಟು ಹೇಳ್ಬೋದು ಸರ್? ಪ್ರೈಸ್ 450 ಹಾಕಿದ್ದೀನಿ ಸರ್. ಯಾಕೆಂದ್ರೆ 450 ರೂಪಾಯಿಗೆ ಇಷ್ಟು ಇಷ್ಟೇನಾ ಅಂತ ಅನ್ಸುತ್ತೆ ನನಗೆ. ಹೌದು ಸರ್. 100 ರೂಪಾಯಿ ಕೊಟ್ಟರೆ ಜಾಸ್ತಿ ಸಿಗುತ್ತೆ ಹೊರಗಡೆ. ಹೌದು ಸರ್. ವ್ಯತ್ಯಾಸನ ಸೂಕ್ಷ್ಮವಾಗಿ ಅದು ಸರ್. ನಾನು ಅದಕ್ಕೆ ಸರ್ ನನಗೆ ಸ್ಟಾಲ್ ಅಲ್ಲಿ ಇಲ್ಲಿ ಆಕ್ಚುಲಿ ಕಡಿಮೆ ವ್ಯಾಪಾರ ಆಗಿದೆ. ಯಾಕೆ ಅಂದ್ರೆ ಅಯ್ಯೋ ಇಷ್ಟೊಂದ ಅಂತ ಹೇಳ್ತಾ ಇದ್ದಾರೆ. ಸರ್ ಇದು ನಾರ್ಮಲ್ ಎಣ್ಣೆಲ್ಲೂ ನನಗೆ ಕೇಳ್ತಾರೆ ಅಂಗಡಿಗಳಲ್ಲಿ ಮಾಡ್ಕೊಡ್ತಾ ಇದ್ದೀನಿ. ಗಾಣದ ಎಣ್ಣೆ ಬಂದ್ರೆ 350 ರೂಪಾಯಿ ಲೀಟರ್. ನಾನು ಅಲ್ಲಿ ಮಾಡ್ಕೊಟ್ಟಾಗ 500 ರೂಪಾಯಿ KG ಮಾರ್ಬೇಕಾಗಿತ್ತು. ಕಡಿಮೆ ನಾನು ಲಾಭ ಇಟ್ಕೊಂಡು 300-450 ರೂಪಾಯಿ 400 ರೂಪಾಯಿ ಮಾರ್ತಾ ಇದ್ದೀನಿ ಸರ್. ಇದು ಸರ್ ನಾನು ಅದ್ರ ಬಗ್ಗೆ ತರಬೇತಿ ತಗೊಂಡಿದ್ದೀನಿ. ಆ ಎಣ್ಣೆಲಿ ಏನೆಲ್ಲ ಇದೆ, ಯಾವ ಕೆಮಿಕಲ್ ಉಪಯೋಗಿಸ್ತಾ ಇದೀವಿ, ನಾವು ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿ ವಹಿಸ್ಬೇಕು ಅಂತ. ನಾನು ಈ ಪ್ರಾಡಕ್ಟ್ ಶುರು ಮಾಡಿದಾಗಲಿಂದ ಸರ್ ನಮ್ಮ ಮನೆಯಲ್ಲಿ ನಾವು ಬಳಸೋದನ್ನು ಕೂಡ ನಾವು ಮೈದಾ ಬೆಳೆಸಲ್ಲ, ಸಕ್ಕರೆ ಬೆಳೆಸಲ್ಲ, ನಾವು ರಾಜಮುಡಿ ಅಕ್ಕಿ ಕೆಂಪಕ್ಕಿ ಬೆಳೆಸ್ತೀವಿ, ಮತ್ತೆ ಜವೆ ಗೋಧಿ ಬೆಳೆಸ್ತೀವಿ. ನಾನು ಬಳಸಿ ನಾನು ಅಭ್ಯಾಸ ಮಾಡಿಸ್ಕೊಂಡು ಆರೋಗ್ಯ ಹೇಗಿದೆ ಅಂತ ತಿಳ್ಕೊಳ್ಳೋದ್ರಿಂದ ಗಾಣದ ಎಣ್ಣೆನೆ ಉಪಯೋಗಿಸ್ಬೇಕು ಅಂತ ಹೇಳ್ತೀನಿ ಸರ್. ಅದಾಗೆ ಎಣ್ಣೆಲಿ ವಿಷಕಾರಿ ವಸ್ತು ಇದೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಗಾಣದ ಎಣ್ಣೆನೆ ನಾನು ಚೂಸ್ ಮಾಡ್ತೀನಿ ಸರ್. ಹೆಲ್ತಿ ಫುಡ್ ಅಂದಾಗ ಅದನ್ನೇ ಉಪಯೋಗಿಸ್ಬೇಕು ಅಂತ ನನ್ನ ಅನಿಸಿಕೆ ಸರ್. ತರಕಾರಿನೂ ಸರ್ ನಮಗೆ ನಮ್ಮ ಕೃಷಿ ವಿಜ್ಞಾನ ಕೊನೆಯಲ್ಲಿ ನಮಗೆ ಪೌಷ್ಟಿಕ ತರಕಾರಿ ಬೀಜ ಅಂತ ಕೊಡ್ತಾರೆ ಸರ್. ಟೈಡ್ ಸಂಸ್ಥೆಯಲ್ಲೂ ಕೂಡ ಕೊಡ್ತಾರೆ. ನನ್ನ ಪ್ರಾಡಕ್ಟ್ ಅಷ್ಟು ಬಿಸಿ ಇದ್ರೂ ಕೂಡ ನಾನು ಪೌಷ್ಟಿಕ ತರಕಾರಿ ತೋಟ ಮಾಡ್ಕೊಂಡಿದ್ದೀವಿ. ಒಂದು 35 ಜನ ಮಾಡಿ ಸರ್ ನಮ್ಮ ಸಂಘದಲ್ಲದ್ರೆ ಊರಲ್ಲೂ ಕೂಡ. ಇವತ್ತು ನೀವು ಬಂದ್ರೆ ನಮ್ಮ ತರಕಾರಿ ತೋಟದಲ್ಲಿ ನಮ್ಮ ಮನೆಗಾಗಷ್ಟು ತರಕಾರಿ ಸಿಗುತ್ತೆ ಸರ್. ನಿಮಗೆ ಕೇಳಿ ಕೇಳಿ ಕೊಟ್ಟ ತಕ್ಷಣ ಅವರು ಕೊಟ್ಬಿಟ್ಟು ಬೀಜ ಸುಮ್ಮನೆ ಬಿಡಲ್ಲ ಸರ್. ಅವರು ನಮಗೆ ಫಾಲೋ ಮಾಡ್ತಾ ಇರ್ತಾರೆ, ನೀವು ಬೆಳೆದ್ರಾ, ಹಾಕಿದಿರಾ, ಅದು ಪ್ರತಿಯೊಂದು ನಾವು ಅವ್ರಿಗೆ ಕೊಡ್ತಾ ಹೋಗ್ಬೇಕು. ಅವರೇ ಗೊಬ್ಬರನೂ ಕೊಡ್ತಾರೆ, ನ್ಯಾಚುರಲ್ ಆರ್ಗ್ಯಾನಿಕ್ ಗೊಬ್ಬರನೂ ಕೂಡ ಕೊಡ್ತಾರೆ. ದೇಸಿ ಬೀಜನ ಅವರೇ ಕೊಡ್ತಾರೆ ಸರ್ ಉಚಿತವಾಗಿ. ನಾವು ಬೆಳ್ಕೊಂಡು ತೋರಿಸ್ಬೇಕಷ್ಟೇ ಅವ್ರಿಗೆ ಸರ್. ಇದು ಸಿರಿಧಾನ್ಯಗಳ ದೋಸೆ ಮಿಕ್ಸ್ ಅಂತ ಸರ್. ಇದೊಂದು ಕೂಡ ನಾನು ಎಲ್ಲ ಸಿರಿಧಾನ್ಯಗಳನ್ನು ಬಳಸಿದ್ದೀನಿ ಸರ್. ಯಾಕೆಂದ್ರೆ ದೋಸೆ ಒಂದು ಥರದ ಮಾಡಿದ್ರೆ ನನಗೆ ಅಷ್ಟು ಇದಾಗಲ್ಲ ಅಂತ ಎಲ್ಲ ಸಿರಿಧಾನ್ಯಗಳ ದೋಸೆ ಮಿಕ್ಸ್ ಅಂತ ಮಾಡಿದ್ದೀನಿ. ಈ ಸಿರಿಧಾನ್ಯಗಳಿಗೆ ಸರ್ ನಾನು ಕಡಲೆಬೇಳೆ, ಉದ್ದಿನ ಬೇಳೆ, ಅವಲಕ್ಕಿ, ಮೆಂತಿ, ಅಗಸೆ ಬೀಜ ಸರ್. ಅಗಸೆ ಬೀಜ ಮೇಯ್ನ್ ಬಂದು ತುಂಬ ಸಿದ್ಧೌಷಧಿ ಮೆಡಿಷನ್ ಅಂತ ಹೇಳ್ತಾರೆ, ಅದರಿಂದ ಅಗಸೆ ಬೀಜ ಬೆಳೆಸಿದ್ದೀನಿ ಸರ್. ಇದು ಇದನ್ನು ಉಪಯೋಗಗಳು ಕೂಡ ಹಾಕಿದ್ದೀನಿ, ಮಾಡೋ ವಿಧಾನ ಅಂತ ಹಾಕಿದ್ದೀನಿ. ಸರ್ ಯಾಕೆ ಅಂದ್ರೆ ನಾನು ನೋಡ್ತಾ ಇದ್ದೀನಿ ಸರ್ ಎಲ್ಲಾ ಕಡೆ ನಾವು ಮೊದಲು ಬಳಸ್ತಾ ಇದ್ವಿ, ಇವಾಗ ನಾವು ಹೆಂಗಾಗಿದ್ವಿ ಹೆಣ್ಮಕ್ಳು ಅಂದ್ರೆ ಗೋಧಿ ಕೂಡ ಸರ್ ತಂದು ಮಿಲ್ ಮಾಡ್ತಾರೆ ಸರ್. ಗೋಧಿ ಹಿಟ್ಟು ದಿಢೀರ್ ಸಿಗುತ್ತೆ, ಆ ಗೋಧಿ ಹಿಟ್ಟಲ್ಲಿ ಏನು ಇರಲ್ಲ ಸರ್ ಕೆಮಿಕಲ್ಲು, ಮತ್ತೆ ಅದು ಹಾಳಾಗ್ದಂಗಿಲ್ಲ ಅಂತ ಔಷಧಿ ಇದನ್ನ ಹಾಕಿರ್ತಾರೆ. ಗೋಧಿ ತಿನ್ಬಾರ ಅಂತ ನಮಗೆ ಡಾಕ್ಟರ್ ಹೇಳ್ತಾರೆ ಸರ್, ಗೋಧಿಲಿ ಏನಿಲ್ಲ ಡಸ್ಟ್ ಅಂತ, ಮಾಮೂಲಿ ಗೋಧಿ. ಹಾಗಾಗಿ ಚಪಾತಿ ತಿಂದ ಬದಲು ರಾತ್ರಿ ಹೊತ್ತು ಈಸಿಯಾಗಿ ಹೆಣ್ಮಕ್ಳು ದೋಸೆ ಮಾಡ್ಕೊಡ್ಬೋದಲ್ಲ, ರೆಡಿ ಇನ್ಸ್ಟಂಟ್ ಅಂತ ಸರ್. ಇದು ಒಂದು 10-5 ನಿಮಿಷ ಮುಂಚೆ ಕಲಸಿಟ್ರೆ ಸಾಕು, ಇದನ್ನ ಉಪ್ಪಾಕಿ ಹೆಂಗ್ ಬೇಕಂಗೆ ದೋಸೆ ಮಾಡ್ಕೊಡ್ಬೋದು. ಹಾಗಾಗಿ ದೋಸೆ ಮಾಡಿ ನಾನು ತರಬೇತಿ ಕೂಡ ಹೋಗ್ತಾ ಇರ್ತೀನಿ ಸರ್. ಅವಾಗ ಹೇಳ್ತಾ ಇರ್ತೀನಿ ಚಪಾತಿ ಕೊಡಬೇಡಿ, ಮ್ಯಾಗಿ ತಿನ್ನಿಸ್ಬೇಡಿ, ಆಕ್ಚುಲಿ ಈ ಥರ ಫುಡ್ ಮಾಡ್ಕೊಡಿ ರೆಡಿ ಇನ್ಸ್ಟಂಟ್. ಅದಕ್ಕೊಂದು ಚಟ್ನಿ ಪುಡಿ ಮಾಡಿರ್ತೀವಿ, ಆ ಚಟ್ನಿ ಪುಡಿ ಹಾಕಿ ಒಂದು ತುಪ್ಪ ಹಾಕಿ ಕೊಡಿ. ಇದು ಸರ್ ಇದು ರಾಗಿ ಲಡ್ಡು ಅಂತ ಸರ್. ಇದು ನಾನೇ ಮಾಡಿದ್ದು ಸರ್, ಅಂದರೆ ಪೌಷ್ಟಿಕ ರಾಗಿ ಲಡ್ಡು. ರಾಗಿಯಿಂದ ಈ ಥರನೂ ಮಾಡ್ಕೊಂಡು ತಿನ್ಬೋದಾ ಅಂತ. ಇದು ಸರ್ ನಾವು ನಮ್ಮಲ್ಲಿ ಸೀಮೆ ಹಸುಗಳಿದ್ವು, ನಾನು ಇವಾಗ ಪ್ರಾಡಕ್ಟ್ ಮಾಡೋಕೆ ಶುರು ಮಾಡಿದ್ಮೇಲೆ ನಾಟಿ ಹಸು ದೇಸಿ ಹಸುಗಳನ್ನ ಇಟ್ಕೊಂಡೆ ಸರ್. ಒಂದು ಇಟ್ಕೊಂಡಿದ್ದೀನಿ ದೇಸಿ ಹಸು ತುಪ್ಪದಿಂದ ಮಾಡೋದು ಸರ್. ಇದು ಅರಿಶಿನ ಪುಡಿ ಸರ್, ಇದು ಪ್ಯೂರ್ ಟರ್ಮಿಕ್ ಪೌಡರು. ಇದನ್ನ ಎಲ್ಲ ಕಡೆ ಹೋಗಿತ್ತು ಕೇಳ್ತಾ ಇರ್ತಾರೆ ಸರ್. ಇದು ಅದಕ್ಕೋಸ್ಕರ ನಮ್ಮ ತೋಟದಲ್ಲಿ ಬೆಳೆದಿದ್ದೀವಿ, ಅಕ್ಕಪಕ್ಕ ಬೆಳೆದಿರೋ ಹತ್ರ ಕೊಂಡ್ಕೊಂತೀನಿ. ಕೊಂಡ್ಕೊಂಡು ಸರ್ ಇದು ಬೀಸೋ ಕಲ್ಲಲ್ಲೇ ಬೀಸಿ ಅರಿಶಿನ ಪುಡಿ ರೆಡಿ ಮಾಡಿರೋದು ಸರ್. ಇದು ಮೌಲ್ಯವರ್ಧನೆ ಮಾಡಿ ಸರ್. ಪ್ರೈಸ್ ಎಲ್ಲ ಬಂದಿದ್ದು 200 ಗ್ರಾಮ್ ಸರ್, 60 ರೂಪಾಯಿ 70 ರೂಪಾಯಿ ಇಟ್ಟಿದ್ದೀನಿ. ಕರೆಕ್ಟ್ ಸೈಜ್ ಬಂದು 70 ರೂಪಾಯಿ ಸರ್ 200 ಗ್ರಾಮ್. ಸರ್ ತುಂಬಾ ಇದೆ ಸರ್, ನಾನು ಇಲ್ಲಿ ಕೃಷಿ ಮೇಳಕ್ಕೆ ಬಂದಿದ್ದೀನಿ ಸರ್. ನಾನು ಎಲ್ರಿಗೂ ಹೇಳ್ತಾ ಇದ್ದೆ 800 ಸ್ಟಾಲಲ್ಲಿ ನಂದೇ ಅತಿ ಹೆಚ್ಚು ಕಡಿಮೆ ಬೆಲೆ, ಬನ್ನಿ ತಗೊಳ್ಳಿ ಅಂತ. ಯಾಕೆ ಕಡಿಮೆ ಬೆಲೆ ಅಂದ್ರೆ ಸರ್ ಅವರೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ,
ಅಂತ ಅಲ್ಲ ಸರ್, ಅವರು ಬ್ರ್ಯಾಂಡಿಂಗ್ ಮಾಡಿಸಿದ್ದಾರೆ, ಅವ್ರ ಬ್ರ್ಯಾಂಡಿಂಗ್ ಅವರಿಗೆ ತುಂಬಾ ಖರ್ಚು ಮಾಡಿದ್ದಾರೆ ಸರ್. ಅದು ನನಗದು ಇಂಪಾರ್ಟೆಂಟ್ ಅಲ್ಲ, ಒಳಗಡೆ ಏನಿದೆ ಅದು ಇಂಪಾರ್ಟೆಂಟ್ ಸರ್, ಹಾಗಾಗಿ ನಂದು ಕಡಿಮೆ ಇದೆ ಅಂತ ಅಷ್ಟೇ ಸರ್. ಅದು ಚಟ್ನಿ ಪುಡಿಗಳಲ್ಲಿ ಶೇಂಗಾ ಚಟ್ನಿ ಪುಡಿ ಮತ್ತೆ ಅಕ್ಷಿ ಚಟ್ನಿ ಪುಡಿ, ಹಾಗಲಕಾಯಿ ಚಟ್ನಿ ಪುಡಿ, ಹುಚ್ಚಳ ಚಟ್ನಿ ಪುಡಿ ಅಷ್ಟು ತಯಾರು ಮಾಡ್ತೀನಿ ಸರ್. ಅದನ್ನು ಅಕ್ಷಿ ನಾನು ತಂದಿದ್ದೀನಿ ಸರ್, ಪ್ಯಾಕ್ ಮಾಡಿ ಇಡಲಿಲ್ಲ, ಯಾಕೆಂದ್ರೆ ಸ್ವಲ್ಪ ಸೇಲ್ ಆಗ್ತಾ ಇಲ್ಲ ಅಂತ ಇಟ್ಟಿಲ್ಲ. ಇದು ಚಟ್ನಿ ಅಕ್ಷಿ ಚಟ್ನಿ ಪುಡಿ ಸರ್. ಅದಕ್ಕೆ ಪ್ರತಿಯೊಂದು ಚಟ್ನಿ ಪುಡಿಗೂ ಕೂಡ ನಾನು ನುಗ್ಗೆ ಸೊಪ್ಪು ಅಕ್ಷಿ ಬೀಜನ ಆ್ಯಡ್ ಮಾಡ್ತೀನಿ ಸರ್. ಅದು ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಹೆಚ್ಚು ಕ್ಯಾಲ್ಸಿಯಂ ಬರುತ್ತೆ ಮಕ್ಕಳಿಗೆ ಆಗಲಿ ಆಗಲಿ. ನಮ್ಮ ಮಹಿಳೆಯರು ಮನೆ ಮುಂದೆ ನುಗ್ಗೆ ಗಿಡ ಇರೋದು ಕೂಡ ನುಗ್ಗೆ ಸೊಪ್ಪು ಉಪಯೋಗಿಸಲ್ಲ, ಯಾವತ್ತೂ ಒಂದು ದಿವಸ ಉಪಯೋಗಿಸ್ತೀವಿ. ನುಗ್ಗೆ ಸೊಪ್ಪಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಇದೆ ಸರ್, ಹಾಗಿಂದ ಕಂಪಲ್ಸರಿ ನುಗ್ಗೆ ಸೊಪ್ಪು ಉಪಯೋಗಿಸ್ಬೇಕಂತ ನಮ್ಮ ಪ್ರತಿಯೊಂದು ಪ್ರಾಡಕ್ಟ್ಗೂ ಈ ಥರ ಪ್ರಾಡಕ್ಟ್ಗೆ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ಸರ್. ಸ್ನ್ಯಾಕ್ಸ್ ಮಾಡ್ತೀನಿ, ಸೊಪ್ಪುಗಳು ಸ್ನ್ಯಾಕ್ಸ್ ಅಂತ ಒಂದು 9 ಥರ ಸೊಪ್ಪು ಹಾಕಿ ಮಕ್ಕಳಿಗೆ ಸ್ನ್ಯಾಕ್ಸ್ ಹಾಕ್ತೀನಿ, ಖಾಲಿಯಾಗಿದೆ ಸರ್ ಅದು. ಮತ್ತು ಪೌಷ್ಟಿಕ ರಾಗಿ ಹಿಟ್ಟು ಅಂತ ಮಾಡ್ತೀನಲ್ಲ, ಅದಕ್ಕೆ ಎಲ್ಲ ನುಗ್ಗೆ ಸೊಪ್ಪು, ಕರ್ಬೇವಿನ ಸೊಪ್ಪು, ಒಂದಲಗ ಅಮೃತ ಪಳ್ಳಿ ತೊಳೆದು ಒಣಗಿಸ್ಬಿಟ್ಟು ಅದ್ರ ಜೊತೆ ರಾಗಿ ಹಾಕಿ ಮಿಲ್ ಮಾಡಿಸ್ಕೊಟ್ರೆ, ಮಾಡಿಸಿ ಇಟ್ಕೊಂಡ್ರೆ ಪ್ರತಿದಿನ ಮುದ್ದೆ ತಿಂದಾಗ ಅಷ್ಟು ಸೊಪ್ಪುಗಳು ಮತ್ತು ನಮಗೆ ಹೆಲ್ತಿ ಫುಡ್ ಆಗಿಬರುತ್ತೆ ಅಂತ ಆ ಥರ ಉಪಯೋಗಿಸ್ತೀನಿ ಸರ್ ನುಗ್ಗೆ ಸೊಪ್ಪು. ಅದೆಲ್ಲ ನಮಗೆ ತರಬೇತಿ ಕೊಟ್ಟು ನಮಗೆ ಗೊತ್ತಾಗಿರುತ್ತೆ ಸರ್ ಆ ಥರ ಈ ಥರ ಉಪಯೋಗಿಸೋದೇ ಹೀಗಿರುತ್ತೆ ಅಂತ. ಹಾಗಾಗಿ ನಾನು ಎಷ್ಟು ತರಬೇತಿಗಳು ತಗೋತೀವಿ ಸರ್, ನಮ್ಮ ಸಂಘದಲ್ಲೂ ಅಷ್ಟೇ, ನಮ್ಮ ಸಂಘದಲ್ಲಿ ಒಂದು 10 ಜನ ಪ್ರಾಡಕ್ಟ್ ಮಾಡ್ತೀವಿ, ಅನ್ಪೂರ್ಣೇಶ್ವರಿ ಸಂಘ ಅಂತ. ನಾವೆಲ್ಲ ತರಬೇತಿ ಕೊಟ್ಟು ಕರೀತಾರೆ ಅಂದರೆ ನಾವು ಖುಷಿಯಾಗಿ ಹೋಗ್ತೀವಿ ಸರ್, ನಮಗೆ ಜ್ಞಾನ ಬೇಕು ಎಷ್ಟು ತಗೊಂಡ್ರು ಅಂತ ತುಂಬ ಖುಷಿಯಾಗಿ ಹೋಗ್ತೀವಿ. ಮತ್ತು ಕೃಷಿ ಇಲಾಖೆಯಲ್ಲಿ ಆತ್ಮ ಸಂಘ ಅಂತ ಇದೆ ಸರ್, ಅದಕ್ಕೆ ನಮ್ಮ ಸಂಘನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಆತ್ಮ ಅಂತ. ಆತ್ಮದಿಂದ ನಮಗೆ ತುಂಬ ತರಬೇತಿ ಕೊಡ್ತಾರೆ ಸರ್. ಮತ್ತು ನಮ್ಮ ಇದರಲ್ಲಿ ಸಂಜೀವಿನಿ ಅಂತ ನಮ್ಮ ಸಂಘನ ಅಡಾಪ್ಟ್ ಮಾಡ್ಕೊಂಡವ್ರೆ, ಆ ಕಡೆಯಿಂದ ನಮಗೆ ಎಲ್ಲ ಕಡೆ ಸ್ಟಾಲ್ಗಳೇ ಕಳಿಸ್ತಾ ಇರ್ತಾರೆ ಸರ್. ಅದು ನಾನು ಮೊನ್ನೆ ಸರಸ್ ಮೇಳಕ್ಕೆ ಚೆನ್ನೈಗೆ ಹೋಗಿದ್ದೆ ಸರ್, ನಾನು ಅಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ವ್ಯಾಪಾರ ಆಗಿದ್ದು ನನ್ನ ಸ್ಟಾಲ್ ಅಲ್ಲಿ ಸರ್ ನಂದು. ಮತ್ತೆ ನನಗೆ ಭಾರತೀಯ ನಾರಿ ಅಂತ ಒಂದು ಇದನ್ನ ನಮ್ಮ ಇದರಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ, ಬೆಸ್ಟ್ ಎಂಟರ್ಪ್ರೆನರ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ ಸರ್. ಮತ್ತೆ ನಮ್ಮ ಎಲ್ಲಾ ಸಂಸ್ಥೆಯಲ್ಲೂ ನನ್ನ ಖುಷಿಪಟ್ಟು ಅಧ್ಯಕ್ಷರಾಗಿ ಮಾಡ್ಕೊಂತಾರೆ, ಕರ್ಕೊಂತಾರೆ. ನನಗೆ ಆ ಥರ ಕೆಲಸ ಮಾಡೋಕ್ಕಿಂತ ಸೇವೆ ಮಾಡ್ಬೇಕಂತ ಇಷ್ಟ ಸರ್ ಅದು. ಹಾಗಾಗಿ ನಾನು ಎಲ್ಲ ಹೆಣ್ಮಕ್ಳಿಗೂ ತರಬೇತಿ ಕೊಟ್ಟಾಗ ಹೇಳ್ತೀನಿ ಸರ್, ನನ್ನ ಪ್ರಾಡಕ್ಟ್ ಅಲ್ಲಿ ನಿಮಗೆ ಬಿಟ್ಟು ಕೊಡ್ತೀನಿ, ನನ್ನ ತರಬೇತಿ ತಗೊಂಡು ನನಗೆ ಮಾಡಿಕೊಡಿ, ಮಾರುಕಟ್ಟೆ ಇಲ್ಲ ಅಂದ್ರೆ ನೀವು ಮುಂದೆ ಬನ್ನಿ ಅಂತ.